ಶಿವಾಜಿನಗರನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ, ಶಿವಾಜಿನಗರನ್ನ ನಾನು ಆಯ್ಕೆ ಮಾಡ್ಕೊಂಡಿಲ್ಲ, ಶಿವಾಜಿನಗರ ನನ್ನನ್ನು ಆಯ್ಕೆ ಮಾಡ್ಕೊಂಡಿದೆ. ಯಾಕಂದ್ರೆ ಶಿವಾಜಿನಗರ ಕ್ಷೇತ್ರ ನನ್ನ ಹುಟ್ಟು ಭೂಮಿ, ಇದು ಇಲ್ಲೇ ಹುಟ್ಟಿ ನಾನು ಬೆಳೆದಿರೋದು. ಹಾಗಾಗಿ ಶಿವಾಜಿನಗರ ಕ್ಷೇತ್ರ ನನ್ನ ಕ್ಷೇತ್ರ ಇದು. ಇಲ್ಲಿ ನಾನು ಹೊರಗಡೆಯಿಂದ ಬಂದಿಲ್ಲ, ಎಲ್ಲೋ ಬೇರೆ ಬೇರೆ ಜಿಲ್ಲೆಗಳಿಂದನೋ ಬೇರೆ ಬೇರೆ ಒಂದು ರಾಜ್ಯದಿಂದ ಬಂದಿರೋ ವ್ಯಕ್ತಿ ಅಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ವ್ಯಕ್ತಿ. ಸೊ ಶಿವಾಜಿನಗರದ ವಾಸ್ತು ಏನಿದೆ ನನಗೆ ಗೊತ್ತಿದೆ ಒಂದು. ಮತ್ತೆ ಎರಡನೇ ಬಾರಿ ಬಂದು ಇದು ನಾನು ಮೂರನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಇದು ಮೂರನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಹಾಗಾಗಿ ಹಲವಾರು ಸಮಸ್ಯೆಗಳಿದೆ ಶಿವಾಜಿನಗರದಲ್ಲಿ, ಹಲವಾರು ಸಮಸ್ಯೆಗಳಿದೆ. ಎರಡು ಬಾರಿ ಸ್ಪರ್ಧೆ ಮಾಡಿ ಎರಡು ಬಾರಿನೂ ಇಂಡಿಪೆಂಡೆಂಟ್ ಅಲ್ಲಿ ಹೈಯೆಸ್ಟ್ ಓಟ್ ತಗೊಂಡಿರೋ ವ್ಯಕ್ತಿ ನಾನು. ನಾನು ಒಂದು ಆಕ್ಟಿವಿಸ್ಟು, ನಾನು ಒಂದು ಸಿವಿಕ್ ಲೀಡ್ರು, ತರಬೇತಿ ಪಡೆದು ಗ್ರಾಜ್ಯುವೇಟ್ ಆಗಿರೋ ಒಂದು ವ್ಯಕ್ತಿ, ಪ್ಲಸ್ ಬಿ ಎ ಗ್ರಾಜ್ಯುವೇಟ್ ವ್ಯಕ್ತಿ ನಾನು. 16 ವರ್ಷದಿಂದ ನಾನು ಇದೇ ಶಿವಾಜಿನಗರ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಶಿವಾಜಿನಗರಲ್ಲಿ ಆದಷ್ಟು ಶಿವಾಜಿನಗರಲ್ಲಿ ಸೂಸೈಡ್ಗಳು ಆಗ್ತಾ ಇದೆ, ಜನ ಮಾನಸಿಕ ಒತ್ತಡಕ್ಕೆ ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಯುವಕರುಗಳು ಅವರ ಒಂದು ಮುಂದಿನ ಜೀವನದ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ಗಾಂಜಾ ಕುಡಿಯೋದು, ಮತ್ತೆ ಬೇರೆ ಬೇರೆ ಪದಾರ್ಥಗಳಿಗೆ, ಮತ್ತೆ ಬೇರೆ ಬೇರೆ ವಸ್ತುಗಳಿಗೆ ಒಂದು ರೀತಿಯಲ್ಲಿ ದಾಸರಾಗಿ ಎಲ್ಲೋ ಒಂದ್ ಕಡೆ ಒಂದು ಮುಂದಿನ ಜೀವನದಲ್ಲಿ ಒಂದು ಭರವಸೆ ಇಲ್ದಿರೋ ಜನ ಎಷ್ಟು ಹೆಚ್ಚು ಸೂಸೈಡ್ ನಡೀತಾ ಇದೆ ಶಿವಾಜಿನಗರಲ್ಲಿ. ಬಹಳಷ್ಟು ನೋವು ಆಗ್ತದೆ ನನಗೆ. ಒಂದು ಇದು ಪ್ರತಿಯೊಂದು ಪ್ರಜೆಗಳದ್ದು, ಮತ್ತೆ ಪ್ರಜೆಗಳದ್ದು ಮತ್ತೆ ರಾಜಕಾರಣಿಗಳದ್ದು ಕೂಡ ಜವಾಬ್ದಾರಿ ಆಗಿರ್ತದೆ. ಸೊ ಹಾಗಾಗಿ ನಾನು ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ ಉದ್ದೇಶ ಏನಂದ್ರೆ ಜನಗಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸು, ಒಂದು ಅವೇರ್ನೆಸ್ ತರಬೇಕು. ಏನಂದ್ರೆ ರಾಜಕೀಯ ಅಂದ್ರೆ ಏನ್ ತಿಳ್ಕೊಂತಾರೆ ಜನ, ರಾಜಕೀಯ ಅಂದ್ರೆ ಕೆಲವೊಬ್ರು ಹೇಳೋದು ತುಂಬಾ ಅದು ವರ್ಸ್ಟ್, ರಾಜಕೀಯಕ್ಕೆ ಹೋಗ್ಬಾರ್ದು. ನಮ್ಮ ಪ್ರತಿನಿಧಿ ಒಂದು 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 ಹಕ್ಕು, ಅದು ಪ್ರಜಾಪ್ರಭುತ್ವದ ಒಂದು ಹಕ್ಕು. ನಾವು ಬಂದೇ ಇಲ್ಲ ಅಂದ್ರೆ ಸಿ ಯು ಆರ್ ವೋಟೆಡ್ ಫಾರ್ ದ ರೈಟ್, ಯು ಆರ್ ವೋಟೆಡ್ ಫಾರ್ ದ ರಾಂಗ್ ಪರ್ಸನ್, ಯು ಆರ್ ನಾಟ್ ವೋಟೆಡ್ ಫಾರ್ ದ ರೈಟ್ ಪರ್ಸನ್. ದೊಡ್ಡ ದಟ್ ಇಸ್ ಯುವರ್ ಮಿಸ್ಟೇಕ್. ಈಗ ನಾನು ಓಟೆ ಹಾಕದಲ್ಲ ಅಂತ ಕೆಲವರು ಹೇಳ್ತಾರೆ, ನೀವು ಓಟೆ ಹಾಕ್ತಿರೋದು ಕೂಡ ನಿಮ್ಮ ದೊಡ್ಡ ತಪ್ಪು, ಅದು ಮತ ಚಲಾಯಿಸೋದು ನಿಮ್ಮ ಹಕ್ಕು. ಕೆಲವರು ನಾನು ಹೋಗಿ ಈಗ ನನ್ನ ಕ್ಯಾಂಪೇನಿಂಗ್ ಅಲ್ಲಿ ಹೋಗಿ ಮಾತಾಡುವಾಗ ಬಹಳಷ್ಟು ಜನ 90% ಜನ ಅಲ್ಲ ಸರ್ ನಾವು ಇಂಡಿಪೆಂಡೆಂಟ್ ಹೋಗೋದು, ಇಂಡಿಪೆಂಡೆಂಟ್ ಗೆ ಹಾಕ್ತೀವಿ ನಾವು, ಬಹಳಷ್ಟು ಒಂದು ನ್ಯಾಷನಲ್ ಪಾರ್ಟಿಗಳಿಗೆ ಹಾಕಿ ಹಾಕಿ ನಮ್ಮ ಬೇಸರ ಹೋಗಿದೆ. ಇವ್ರು ಬಂದ್ರೆ ಅವ್ರ ಮೇಲೆ, ಅವ್ರು ಹೇಳೋದು ಬಂದ್ರೆ ಇವ್ರ ಮೇಲೆ ಹೇಳೋದು ಅಂತ ಹಿಂಗೆ ನಮ್ಮನ್ನ ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಇವ್ರು ಡ್ರಾಮಾ ಆಡಿಕೊಂಡು ನಮ್ಮನ್ನ ಮಿಸ್ ಯೂಸ್ ಮಾಡಿಕೊಂಡು ಕ್ಷೇತ್ರದ ಡೆವಲಪ್ಮೆಂಟ್ ಇಲ್ಲ. ಕೆಲವೊಂದು ಪಕ್ಷಗಳು, ನನ್ನ ಪಕ್ಷ ಯಾವುದು ಗುರುತಿಸಿ ಸೇರೋದಿಲ್ಲ, ಆದ್ರೆ ಕೆಲವೊಂದು ಪಕ್ಷಗಳು ಬಂದ್ರೆ ಬರೀ ಜಾತಿ ಒಂದು ಜಾತಿಯ ಆದಾಯದಲ್ಲಿ, ಧರ್ಮದ ಆದಾಯದಲ್ಲಿ ರಾಜಕಾರಣ ನಡೀತದೆ. ಕೆಲವೊಂದು ಪಕ್ಷಗಳು ಬಂದ್ರೆ ಬರೀ ಮಾಫಿಯಾಗಳು, ಇನ್ನೊಂದು ರೀತಿಯಲ್ಲಿ ಒಂದು ಸ್ಕ್ಯಾಮ್ಗಳು ಈ ರೀತಿಯಲ್ಲಿ ನಡೀತದೆ. ಸೊ ರಾಜಕೀಯ ಅಂದ ತಕ್ಷಣ ಜನಗಳಿಗೆ ಒಂದು ರೀತಿಯಲ್ಲಿ ಒಂಥರ ಭಯ, ಒಂದು ರೀತಿಯಲ್ಲಿ ಅವ್ರಿಗೆ ಹೇಳಕ್ ಹೋದ್ರೆ ಏನ್ ಹೇಳೋದು, ನಮಗೆ ಬೇಡ ರಾಜಕೀಯಕ್ಕೂ ನಮಗೂ ಬೇಡ ಅನ್ನೋ ರೀತಿಯಲ್ಲಿ ದೂರ ಇರೋ ವ್ಯಕ್ತಿಗಳು. ಸೊ ಅದು ಆ ಒಂದು ತಪ್ಪು ಭಾವನೆ ಕಲ್ಪನೆ ಅವರಿಂದ ದೂರ ಹೋಗ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿ ಇದೆ, ದೇಶವನ್ನು ನಾವು ಕಾಪಾಡಬೇಕು, ದೇಶವನ್ನು ರಕ್ಷಿಸಬೇಕು. ಒಂದು ನಾಗರಿಕನಾಗಿ, ದೇಶದಲ್ಲಿ ಒಂದು ಉತ್ತಮ ನಾಗರಿಕನಾಗಿ ನಮ್ದು ಕೂಡ ಅದು ಜವಾಬ್ದಾರಿ ಇದೆ. ವಿ ಆರ್ ಅಪ್ ನಮ್ದು ಕೂಡ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇರಬೇಕು. ಆ ಒಂದು ಮೆಸೇಜ್ ಕೊಡ್ಬೇಕಂತ ರಾಜಕೀಯಕ್ಕೆ ಇಳಿದು ಬಂದಿದ್ದೀನಿ. ಅಲ್ಲ ನೋಡಿ, ಮೊಟ್ಟ ಮೊದಲಾಗಿ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಯುವಕರುಗಳಿಗೆ ಜಾಬ್ ಇಲ್ಲ, ಕೆಲಸ ಇಲ್ಲ. ಓದಿರೋ ಯುವಕರುಗಳು ಓದ್ಮೇಲೆ ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನಾಗ್ತದೆ, ಕುಟುಂಬ ನಡೆಸಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಅವ್ರದೇ ಆದ ಕೆಲವೊಂದು ಜವಾಬ್ದಾರಿಗಳು ಇರ್ತದೆ. ಆ ಜವಾಬ್ದಾರಿಗಳನ್ನ ಅವರು ನಿಭಾಯಿಸಕ್ ಆಗಿಲ್ಲ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡಕ್ಕೆ ಹೋಗ್ತಾರೆ. ಅದಕ್ಕೆ ಕ್ರೈಮ್ಗಳು ಇಳಿತಾರೆ, ಮಕ್ಳ ಕ್ರೈಮ್, ಸ್ನಾಚ್ ಟ್ಯಾಗಿಂಗ್ ಆಗ್ತದೆ, ಮೊಬೈಲ್ಗಳು ಕಳ್ಳತನ ಆಗ್ತದೆ. ಓದಿದ ಮೇಲೆ ಅವ್ರ ಕೆಲಸ ಸಿಕ್ಕಿಲ್ಲ ಅಂದ್ರೆ 100% ಅವ್ನ ಏನ್ ಮಾಡ್ಬೇಕು, ಮನೆ ನಡೆಸಬೇಕು, ಇಲ್ಲ ಅವ್ನ ಮನೆ ನಡೆಸಬೇಕು, ಇದೆಲ್ಲ ಮಾಡ್ಬೇಕಂದ್ರೆ ಎಲ್ಲ ಒಂದು ಕ್ರೈಮ್ಗೆ ಇಳಿಬೇಕು. ಕ್ರೈಮ್ಗೆ ಇಳಿಬೇಕಂದ್ರೆ ಧೈರ್ಯ ಬೇಕು. ಯಾವ ರೀತಿಯಲ್ಲಿ ಧೈರ್ಯ ತಗೊಂತಾರೆ, ಈ ರೀತಿಯಲ್ಲಿ ಒಂದು ಅಡಿಕ್ಟ್ ಆಗ್ತಾರೆ, ಇಂಥ ಮಾನಸಿಕ ವಸ್ತುಗಳನ್ನ ತಗೊಂಡು ಈ ತರ ಮಾಡಿ. ಕ್ರಿಮಿನಲ್ ಆಕ್ಟಿವಿಟೀಸ್ ತುಂಬಾ ಇದೆ. ಸೊ ಅದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಖಂಡಿತ ಸೊಲ್ಯೂಷನ್ ಇದೆ. ನೋಡಿ ಅವ್ರಿಗೆ, ನೋಡಿ, ಫಸ್ಟ್ ಅವರ್ ಅನ್ಎಂಪ್ಲಾಯ್ಮೆಂಟ್ ನ ಸಾಲ್ವ್ ಮಾಡಬೇಕು, ಮೆಂಟಲಿ ಅವ್ರನ್ನ ಬಂದು ರೆಡಿ ಮಾಡಬೇಕು, ಫಿಸಿಕಲಿ ಅವ್ರನ್ನ ರೆಡಿ ಮಾಡಬೇಕು, ಅವ್ರ ಎಲ್ಲ ಸ್ಪಿರಿಚುವಲಿ ಅವ್ರನ್ನ ರೆಡಿ ಮಾಡಬೇಕು. ಅದಕ್ಕೆ ಹೆಂಗೆ ಈಗ ಎಲೆಕ್ಷನ್ ಬಂದ್ರೆ ಮನೆ ಮನೆಗೆ ಹೋಗಿ ಓಟ್ ಕೇಳ್ತಾರೋ ಆತರ ಮನೆ ಮನೆಗೆ ಹೋಗಿ ವಿಚಾರಣೆ ಮಾಡಬೇಕು. ಹೇಗಿದ್ದೀರಾ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಕೆಲಸ ಇದೆ, ಮನೆ ಹೇಗೆ ನಡೆಸ್ತಾ ಇದ್ದೀರಾ, ಮನೆ ಬಾಡಿಗೆ ಹೇಗೆ ಕಟ್ತಾ ಇದ್ದೀರಾ, ಇಲ್ಲಿ ಯಾರಿಗಾದ್ರೆ ಓಲ್ಡ್ ಏಜ್ ಪಿಂಚಿಂದ ಅಗತ್ಯ ಇದೆಯಾ, ಯಾರಿಗಾದ್ರೆ ಕೆಲಸದ ಅಗತ್ಯ ಇದೆಯಾ, ಅದನ್ನೆಲ್ಲ ಅಪ್ಡೇಟ್ ತಗೋಬೇಕು. ಮನೆ ಮನೆಗೆ ಹೋಗ್ಬೇಕು, ಎಲೆಕ್ಷನ್ ಸಮಯದಲ್ಲಿ ಓಟ್ ಕೇಳಕ್ ಮಾತ್ರ ಹೇಗೆ ಹೋಗ್ತಾರೆ, ಆತರ ಮನೆ ಮನೆಗೆ ತಲುಪಿ ಅವರ ಕಷ್ಟಗಳನ್ನ ಕೇಳಬೇಕು. ಬೇರೆ ಏನೋ ಒಂದು ರೀತಿಯಲ್ಲಿ ಮಳೆ ಬಂದ್ರೆ ಒಂದು ಅದಕ್ಕೆ ಒಂದು ಪರಿಹಾರ ಕೊಟ್ಬಿಡೋದು, ಮನೆ ಬಿದ್ದು ಬಿಟ್ಟರೆ ಅದಕ್ಕೆ ಒಂದು ಪರಿಹಾರ ಕೊಟ್ಬಿಟ್ರು, ಸ್ವಲ್ಪ ಮೇಲೆ ಅವ್ರಿಗೆ ಏನೋ ಸ್ವಲ್ಪ ದುಡ್ಡು ಕೊಡ್ಬಿಡೋದು, ಯಾವುದಾದ್ರು ಪೂಜೆಗಳು ಚಲನ ಬಂದ್ರೆ ಅವ್ರಿಗೇನು ಡೊನೇಷನ್ ಕೊಟ್ಬಿಡೋದು, ಮದುವೆಗಳಂದ್ರೆ ಸ್ವಲ್ಪ ಏನೋ ದುಡ್ಡು ಕೊಟ್ಬಿಡೋದು. ಈ ತರ ಮಾಡಿ ಜನಗಳನ್ನ ಏಮಾರಿಸಿ ಜನಗಳ ಮೇಲೆ ಗೂಬೆ ಕುಣಿಸಿ ಕೆಲವು ರಾಜಕಾರಣಿಗಳು ಮಾಡಬೇಕಾದ ಕರ್ತವ್ಯಗಳನ್ನ, ಕರ್ತವ್ಯದಿಂದ ಅವ್ರು ದೂರ ಇದ್ದಿ ಇಂತ ಜನಗಳಿಗೆ ಮೋಸ ಮಾಡ್ತಾ ಇದ್ರು. ಒಂದು ಎರಡನೇದು ನೋಡಿ, ನಾವು ಕೆಲಸ ಮಾಡ್ತಾ ಇರುವಾಗ ಮುಖ್ಯವಾಗಿ ರಾಜಕೀಯಕ್ಕೆ ಇಳಿದಿರೋದು ಉದ್ದೇಶ ಏನಂದ್ರೆ, ಅಗೇನ್ ಕಮಿಂಗ್ ಟು ದ ಸೇಮ್ ಪಾಯಿಂಟ್, ರಾಜಕಾರಣಿಗಳಿಗೆ ಕಡಿವಾಣ ಹಾಕ್ಬೇಕು. ಇಂಥ ಒಂದು ಯಾವಾಗಲೂ ಇಂಥ ರಾಜಕಾರಣಿಗಳು ನಾವು ಕಡಿವಾಣ ಹಾಕ್ಬೇಕಂದ್ರೆ ರಾಜಕೀಯಕ್ಕೆ ಇಳಿಲೇಬೇಕು, ಬೇರೆ ದಾರಿನೇ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಪಾಲಿಟಿಕ್ಸ್ ಮಾಸ್ಟರ್ ಕೀ,
ನೀವು ಅದರಲ್ಲಿ ಇಳಿದಿಲ್ಲ ಅಂದ್ರೆ ಟು ಅಚೀವ್ ಅಂಡ್ ಟು ಸಕ್ಸಸ್ ಅಂಡ್ ಟು ಎಂಪವರ್ ಯುವರ್ ಕಮ್ಯುನಿಟಿ ವಿ ಶುಡ್ ಕಮಿಟ್ ಟು ದ ಪಾಲಿಟಿಕ್ಸ್, ಬಿಕಾಸ್ ಪಾಲಿಟಿಕ್ಸ್ ಮಾಸ್ಟರ್ ಕೀ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಗುಡಿ ಗೋಬರಗಳಲ್ಲಿ ನೀವು ನಿಲ್ಲೋದು, ನಮ್ಮ ಜನ ಗುಡಿ ಗೋಬರದಲ್ಲಿ ನಿಲ್ಲೋದಕ್ಕಿಂತ ಸರ್ಕಾರಿ ಕಚೇರಿಗಳಲ್ಲಿ ನಿಲ್ದ್ರೆ ಈ ದೇಶ ಉದ್ದಾರ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಎಲ್ಲೋ ಎಮ್ಎಲ್ಎ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಮರಿ ಮಕ್ಕಳು, ಇವರೇ ಬಂದು ರಾಜಕೀಯದಲ್ಲಿ ಇರಬೇಕು, ಮತ್ತೆ ಅವ್ರಿಗೆ ಅವರೇ ಟಿಕೆಟ್ ಕೊಟ್ಟು ಇವ್ರ ಕುಟುಂಬದ ರಾಜಕೀಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಾಜಕೀಯ ಅಂದ ತಕ್ಷಣ ಎಲ್ಲೋ ಸೆಲೆಬ್ರಿಟೀಸ್ಗಳು, ಅವ್ರಿಗೆ ಏನು ಸೇವೆ ಇಲ್ಲ, ಏನಿಲ್ಲ, ಏನು ಗೊತ್ತಿರಲ್ಲ, ಸಿನಿಮಾದಲ್ಲಿ ಡ್ರಾಮಾ ಮಾಡ್ಕೊಂಡು ನಟನೆ ಮಾಡ್ಕೊಂಡು ದಿಢೀರ್ ಅಂದ್ಬಿಟ್ಟು ಅವರು ರಾಜಕೀಯಕ್ಕೆ ಬಂದ್ಬಿಡ್ತಾರೆ. ಒಂದು ಸೆಲೆಬ್ರಿಟಿ ಆಗಿರ್ಬೇಕು, ಇಲ್ಲಾಂದ್ರೆ ಐಕಾನ್ಗಳಾಗಿರ್ಬೇಕು, ಇಲ್ಲಾಂದ್ರೆ ಯಾವುದೋ ಬಿಸ್ನೆಸ್ ಮ್ಯಾನ್ ಮಕ್ಕಳಾಗಿರ್ಬೇಕು, ಇಲ್ಲ ರಾಜಕಾರಣಿ ಮಕ್ಕಳಾಗಿರ್ಬೇಕು. ಮಿಡಲ್ ಕ್ಲಾಸ್ ಅಲ್ಲಿ ಇರೋರು, ದೇಶಭಕ್ತಿ ಇರೋರು, ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕಂತ ಮಾಡೋರು ಬಂದ್ರೆ ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ, ನೀವು ಏನ್ ಮಾಡಕ್ಕೆ ಸಾಧ್ಯ, ನೀವು ಒಬ್ಬಂಟಿ ಆಗಿದ್ದು ಏನ್ ಮಾಡಕ್ಕೆ. ಅದು ಸತತವಾಗಿ ನಿರಂತರವಾಗಿ ನಾನು ಎರಡು ಬಾರಿ ಸ್ಪರ್ಧೆ ಮಾಡಿ ಇದು ಮೂರನೇ ಬಾರಿ ಸ್ಪರ್ಧೆ ಮಾಡಿಕೊಂಡು ಜನಗಳ ಮುಂದೆ ಹೋಗಿ ಮಾತಾಡ್ತಾ ಇದ್ದೀನಿ, ಓಟ್ ಕೇಳ್ತಾ ಇದ್ದೀನಿ. ಜನಗಳು ಮಾಡ್ತಾರೆ, ಜನಗಳು ಈಗ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಜನಗಳು ಹೇಳಿದ್ದಾರೆ ಯಾವ ಪಕ್ಷಕ್ಕೆ ನಾವು ಓಟ್ ಹಾಕಲ್ಲ, ಇಂಡಿಪೆಂಡೆಂಟ್ಗೆ ಓಟ್ ಹಾಕ್ತೀವಿ. ಅದು ನೀವು 16 ವರ್ಷದಿಂದ ನೀವು ಕ್ಷೇತ್ರ ಕೆಲಸ ಮಾಡ್ತಾ ಇದೀರಾ, ನೀವು ಕ್ಷೇತ್ರದವರು, ಕ್ಷೇತ್ರದ ಒಂದು ಒಳ್ಳೆಕ್ಕಾಗಿ ದುಡಿತಾ ಇದೀರ ಅಂತ ನಮಗೆ ಜನಗಳ ಮೇಲೆ ನಂಬಿಕೆ ಇದೆ. ಜನ ಆಶೀರ್ವಾದ ಕೊಡ್ತಾರೆ, ನಾವು ಭರವಸೆಯಿಂದ ನಂಬಿಕೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಎಮ್ಎಲ್ಎಗೆ ಏನು ಪವರ್ ಇದೆ ಆ ಪವರ್ನ ಸಂಪೂರ್ಣವಾಗಿ ಬಳಸಿ ಜನಗಳಿಗೆ ಏನ್ ಯಾವ ರೀತಿಯಲ್ಲೆಲ್ಲ ಏನೆಲ್ಲ ತಲುಪಿಸಬೇಕು, ಏನೆಲ್ಲ ಸರ್ಕಾರ ರೀತಿಯಲ್ಲಿ ಅವ್ರಿಗೆ ಏನೆಲ್ಲ ಸೌಕರ್ಯಗಳಿದೆ ಅದನ್ನ ಮೂಲಭೂತ ಸೌಕರ್ಯಗಳನ್ನು ಒದಿಸ್ಕೊಡ್ತೀನಿ. ಅದ್ ಬಿಟ್ಟು ಸುಮ್ಮನೆ ಜನಗಳಿಗೆ ಮನೆ ಕಟ್ಟಿಸ್ಕೊಡ್ಬಿಡ್ತೀನಿ, ನಿಮ್ಗೆ ಹೆಲಿಕಾಪ್ಟರ್ ಇಸ್ಕೊಡ್ಬಿಡ್ತೀನಿ, ನಾನು ಇದು ಕೊಡ್ಬಿಡ್ತೀನಿ, ಸುಳ್ಳು ಆಶ್ವಾಸನೆಗಳು ಕೊಡೋದು ಸುಳ್ಳು ಅಂತ ಮತಗಳು ನಾವು ಇಸ್ಕೊಂಡು ಸುಳ್ಳು ಇದು ಮಾಡಬಾರ್ದು, ಯಾಕಂದ್ರೆ ನಾವು ದೇವರಿಗೆ ಭಯ ಪಡ್ತೀವಿ. ಆ ರೀತಿಯಲ್ಲಿ ಜನಗಳಿಗೆ ನ್ಯಾಯವಾಗಿ ಸಿಗ್ಬೇಕಾಗಿರೋದು ಏನೆಲ್ಲ ಮೂಲಭೂತ ಸೌಕರ್ಯಗಳಿಗೆ ಅದಕ್ಕೆ ನಿಷ್ಠಾವಂತವನಾಗಿ ನಾನು ದುಡಿತೀನಿ ಅಂತ ನಾನು ಜನಗಳಿಗೆ ಹೇಳ್ತೀನಿ. ನನ್ನ ಗುರುತು, ಟೆಲಿಫೋನು, ನನ್ನ ಸೀರಿಯಲ್ ನಂಬರು 12. ದಯಮಾಡಿ ವೋಟ್ ಮಾಡಿ, ಒಂದ್ಸತಿ ಒಂದು ಯುವಕರಿಗೆ ಗ್ರಾಜುಯೇಟ್ ಆಗಿರೋರಿಗೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ಕೂಡ ನಾನು ಮನವಿ ಮಾಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ಒಂದು ವಿಷಯ ನಿಮ್ಗೆ ಹೇಳಕ್ ಬಯಸ್ತೀನಿ, ಈ ರಾಜಕಾರಣಿಗಳ ಮೇಲೆ ದೂರ ಹೇಳಕ್ ಮುಂಚೆ ನಾವು ರಾಜಕಾರಣಿಗಳಿಗೆ ಎಷ್ಟು ನಿಯತ್ತಾಗಿ ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಮತವನ್ನು ನಾವು ಚಲಾಯಿಸ್ತೀವಿ, ಹಕ್ಕಿಂದ ಚಲಾಯಿಸ್ತೀವ ಅಥವಾ ದುಡ್ಡು ಹಾಕಿ ಚಲಾಯಿಸ್ತೀವ ಅಂತ ನೀವೇ ತೀರ್ಮಾನ ಮಾಡಿ. ದಯವಿಟ್ಟು ನಿಮ್ಮ ಮತವನ್ನು ಮಾರಬೇಡಿ. ನನ್ನ ಹ್ಯಾಂಡಲ್ ಅಲ್ಲಿ ಐ ಆಮ್ ದ ಫಸ್ಟ್ ಪಾಲಿಟಿಷಿಯನ್, ಫಸ್ಟ್ ಆಗಿ ಎಂಟ್ರಿ ಮಾಡಿದ್ದೀನಿ. ನನಗೆ ವೋಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ನೀವು ದುಡ್ಡು ವಸ್ತುಗಳಿಗೆ ಮತ್ತೆ ಇನ್ನೊಂದು ಮತ್ತೊಂದಿಗೆ ವೋಟ್ ಚಲಾಯಿಸ್ಬಿಡೋದು, ನಿಮ್ಮ ಮತವನ್ನು ಮಾರಬೇಡಿ. ಮತವನ್ನು ಮಾರೋದೆ ಒಂದೇ, ದೇಶವನ್ನು ಮಾರೋದೆ ಒಂದೇ. ನನ್ನನ್ನು ಆರಿಸಿಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಇಂಥ ಕರಪ್ಟ್ ಜನನ ಆರಿಸ್ಬಿಟ್ಟು ಅವ್ರ ಮೇಲೆ ದೂರ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ದುಡ್ಡು ಕೊಡ್ತಾರೆ, ನೀವು ದುಡ್ಡು ಇಸ್ಕೊಂತೀರಾ, ಮತ್ತೆ ಅವ್ರು ದುಡ್ಡು ಮಾಡ್ಕೊಂಡು ಮತ್ತೆ ಹೋಯ್ತಾರೆ. ಕೆಲಸ ಅಂತೂ ಎಲ್ಲ ಆಗಲ್ಲ. ನೀವು ಎಷ್ಟು ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅಂತ ಕೇಳ್ತೀರಾ. ಆಮೇಲೆ ನೀವು ಎಲ್ಲಿ ಸರ್ಕಾರಿ ಕಚೇರಿಗಳಿಗೆ ಎಲ್ಲೂ ಹೋದ್ರು ನಿಮ್ಮನ್ನ ನೋಡಿ ಕೇಳ್ತಾರೆ ಎಷ್ಟು ಕೊಡ್ತೀರಾ ಅಂದ್ಬಿಟ್ಟು ದಯವಿಟ್ಟು ನೀವು ನಿಲ್ಲಿಸಿ, ಇದನ್ನ ನಾವೆಲ್ಲ ನಿಲ್ಸಲ್ಲ, ಕೈ ಜೋಡಿಸಲ್ಲ. ದಯವಾಗಿ ನನಗೊಂದು ಅವಕಾಶ ಕೊಡಿ. ದೇವ್ರ ಸತ್ತಿ ನಾವು ಎಂಥ ಸೇವೆಗಳು ಜನಗಳಿಗೆ ಕೊಟ್ಟಿದ್ದೀವಿ ಅಂತಂದ್ರೆ ಆ ನಮ್ಮ ಪ್ರಾಣಿಯನ್ನು ಒತ್ತೆ ಇಟ್ಟು ಕೆಲಸ ಮಾಡಿದ್ದೀನಿ. ಆ ಒಂದು ಪ್ರಾಣಿಯ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದ್ದಕ್ಕೆ ನಮ್ಮನ್ನು ಗುರುತಿಸಿಕೊಂಡು ನನಗೆ ರೀಸೆಂಟ್ ಆಗಿ ಪ್ರೌಡ್ ಇಂಡಿಯನ್ ಅವಾರ್ಡ್ ಸಿಕ್ಕಿದೆ. ಆಮೇಲೆ ಡೆಲ್ಲಿಯಿಂದ ನನಗೆ ಬೆಸ್ಟ್ ಅಚೀವರ್ ಅವಾರ್ಡ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ನನಗೆ ತುಂಬಾ ಪ್ರಶಸ್ತಿಗಳು ಸಿಕ್ಕಿದೆ. ಮತ್ತೆ ನಮ್ಮ ಕಮಿಷನರ್ಗಳಿಂದ, ಎಕ್ಸ್ ಕಮಿಷನರ್ಗಳಿಂದ ಕೋವಿಡ್ ವಾರಿಯರ್ ಅವಾರ್ಡ್ ಸಿಕ್ತು. ಮತ್ತೆ ಅದೇ ರೀತಿಯಲ್ಲಿ ಬಂದು ನನಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ಅವರ ಅವಾರ್ಡ್ ಸಿಕ್ತು. ನಾನಾ ರೀತಿ ಪ್ರಶಸ್ತಿಗಳು ಸಿಕ್ಕಿದೆ, ನಾನಾ ರೀತಿ ಅವಾರ್ಡ್ ರಿವಾರ್ಡ್ಗಳು ಸಿಕ್ಕಿದೆ. ನಾನು ಇದು ನನ್ನ ಕೆಲಸ ಇದಕ್ಕೆಲ್ಲ ನಾನು ಮಾಡಿಲ್ಲ. ನನ್ನ ಕೆಲಸ ಜನಗಳಿಗೆ ತಲುಪಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ನಾವು ಈ ಭೂಮಿಯಲ್ಲಿ ಬದುಕುವಾಗ ಯಾವುದು ಶಾಶ್ವತ ಅಲ್ಲ, ಇರುವಾಗ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕಂತ ನನ್ನ ಅಭಿಪ್ರಾಯ. ದಯವಿಟ್ಟು ಕೈ ಜೋಡಿಸಿ, ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು. ನಾವಂತೂ ನಮ್ಮ ರಾಬರ್ಟ್ ಕ್ಲೈವ್ಗೆ ನೋಡಬೇಕಂತ ಅವರು ಕೋವಿಡ್ ಟೈಮಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯ ಎಲ್ಲ ಮಾಡಿದ್ದಾರೆ, ಕಣ್ಣೆದುರು ನಾವು ನೋಡಿದ್ದೀವಿ. ಇಲ್ಲಿ ತುಂಬ ಜನ ನಾವು ಒಳ್ಳೊಳ್ಳೆ ಇದು ಆಶ್ರಮಕ್ಕೆ ಅಲ್ಲಿ ಸೇರಿಸವ್ರೆ. ಇವಾಗ ನೀವು ನೋಡ್ದಂಗೆ ಇಲ್ಲಿ ಶಿವಾಜಿನವ್ರು ಹೆಂಗಿದೆ, ಏನು ಪರಿಸ್ಥಿತಿಯಲ್ಲಿದೆ ಅಂದರೆ ಒಳ್ಳೆ ಯುವಕರು ಬರಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೆ. ಯೂತ್ ಅಲ್ಲ ಅವರು, ಯೂತ್ ಇರೋದ್ರಿಂದ ಅವ್ರಿಗೆ ಮಾಡಬೇಕು, ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಆಗ್ತಾ ಇದ್ವಿ. ಅದರಲ್ಲಿ ಈ ಸತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕೋಣ ಅಂತ ಇದ್ವಿ. ನಮ್ಮ ಬೇಕಾದ್ರೆ ಸರ್, ನಮ್ಮ ತಮ್ಮ ಬ್ರದರ್ ನಮ್ಮ ಬ್ರದರ್ ಅವ್ರು ಮಾಡ್ತಾ ಇದ್ದಾರೆ, ಶೋಷರು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಮೂರನೇ ಸರ್ತಿ ಅವ್ರು ನಿಂತಿರ ಇರೋದು. ಸೊ ಅವ್ರಿಗೆ ಬಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ಅವ್ರಿಗೆ ವೋಟ್ ಮಾಡಿದ್ದು, ಈ ಟೈಮು ನಾವು ಅವ್ರಿಗೆ ವೋಟ್ ಮಾಡೋದು. ಇಂಡಿಪೆಂಡೆಂಟ್ಲಿ ಇದು ಮಾಡ್ತಾ ಇದ್ದಾರೆ, ತುಂಬ ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಾಕ್ಡೌನ್ ಟೈಮ್ನಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ಬಂದ್ಬಿಟ್ಟು ಹೆಲ್ಪ್ ನೇಚರ್ ಮಾಡಿದ್ದಾರೆ ಪ್ರೊಸೀಜರ್ಗೆ, ಆಮೇಲೆ ಇದಕ್ಕೆ ಆ್ಯಂಡ್ ಸಮ್ ಮೆಡಿಸಿನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಆ್ಯಂಡ್ ಕ್ಲೀನ್ನೆಸ್ ಕೂಡ. ಸೊ ಇಲ್ಲಿ ಬಂದ್ಬಿಟ್ಟು ಏನಂದರೆ ನೋಡಿ, ಇಲ್ಲಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ. ಯು ಕ್ಯಾನ್ ಸಿ ದ ಸ್ಮಾರ್ಟ್ ಸಿಟಿ ಏನು ಹೆಂಗಿದೆ ನೋಡಿ, ಇದು ನೀರುಗಳು ಬರೋದು ಇದೆಲ್ಲ ಬಂದ್ಬಿಟ್ಟು ಇನ್ನವರೆಗೂ ಏನಿದೆಲ್ಲ. ಸೊ ಅದೆಲ್ಲ ಬಂದ್ಬಿಟ್ಟು ನಮಗೆ ಸ್ವಲ್ಪ ಬದಲಾವಣೆ ಆಗಬೇಕು.
ಸೊ ನಾವು ಇವ್ರಿಗೆ ಇದು ಮಾಡ್ತಾ ಇದೀವಿ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಎಸ್, ರಾಬರ್ಟ್ ಲೇವಿ ಕೊಡೋಣ ಅಂತಿದ್ದೀವಿ ಮೇಡಮ್. ಸುಮಾರು ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ಹೆಂಗೆ ಅದಕ್ಕೋಸ್ಕರ ರಾಬರ್ಟ್ ಲೇವಿಗೆ ಸಪೋರ್ಟ್ ಮಾಡೋಣ ಅಂತಿದ್ದೀವಿ. ಶಿವಾಜಿನಗರ್ ಮೇಡಮ್, ಅವರು ಬಂದು ಟೆಲಿಫೋನ್ ಸಿಂಬಲ್ಗೆ ನಿಂತಿದ್ದಾರೆ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು, ಸೀರಿಯಲ್ ನಂಬರ್ 12. ನೀವು ಬೇಕಾದ್ರೆ ನೀವು ಓಟ್ ಹಾಕ್ಬಿಡಿ ಅವ್ರಿಗೆ ಸರಿನಾ, ಯಾಕಂದ್ರೆ ಈ ಸಾರಿ ಬಂದು ಅವರೇ ಗೆಲ್ಲೋದು ಅಂತ ನಮಗೆಲ್ಲರಿಗೂ ನಂಬಿಕೆ ಇದೆ ಸರಿನಾ. ಯಾಕಂದರೆ ಅವರು 16 ವರ್ಷದಿಂದ ಇದು ಸೋಷಿಯಲ್ ವರ್ಕರು, ಸೋಷಿಯಲ್ ಸರ್ವಿಸಲ್ಲಿ ಇದ್ದಾರೆ ಅವರು ಸರಿನಾ. ಇನ್ನೂ ಭಾಳಷ್ಟು ಅವಾರ್ಡ್ಸ್ಗಳು ತಗೊಂಡಿದ್ದಾರೆ. ಸರಿ, ಕೊರೋನಾ ಟೈಮಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ರೇಷನ್ ಕೊಟ್ಟಿದ್ದಾರೆ ಎಲ್ಲರಿಗೂ ಬಡವರ ಮಕ್ಕಳಿಗೆ, ಎಷ್ಟೆಷ್ಟು ಅವ್ರ ಕೈಯಲ್ಲಿ ಆಗಿರೋದು ಅವ್ರ ಮೂಲಕ ಮಾಡಿದ್ದಾರೆ. ಬಟ್ ಇವಾಗ ಬಂದು ಗೌರ್ಮೆಂಟ್ ಇವ್ರಿಗೆ ಇದು ಗೆದ್ದಿದ್ರೆ ಅವರು ಇನ್ನೂ ಎಷ್ಟು ಬೇಕಾ ಇನ್ನೂ ಎಷ್ಟು ಆಗುತ್ತೆ ಅವರು ಸಮಾಜ ಸೇವೆ ಮಾಡ್ತಾರೆ. ಒನ್ ಟೈಮ್ ಕೊಟ್ಟು ನೋಡಿ ಮೇಡಮ್ ಅವ್ರ ಕೆಲಸ ನೋಡಿ ಒಂದು ಸೇಮ್. ಯಾಕಂದ್ರೆ ಇವಾಗ ಆಲ್ಮೋಸ್ಟು ಒಂದ್ಸರಿ BJP ಕೊಟ್ರಿ, ಮೂರ್ನಾಲ್ಕು ಟೈಮು ಕಾಂಗ್ರೆಸ್ ಕೊಟ್ರಿ, ಒಂದ್ಸರಿ ಇಂಡಿಪೆಂಡೆಂಟ್ ಕೊಟ್ಟು ನೋಡಿ ಸರಿನಾ. ಇವ್ರದ್ದು ಕೆಲಸನ ಹೆಂಗ್ ಮಾಡ್ತಾರೆ ಅಂತ, ಯಂಗ್ಸ್ಟರು ಯಂಗ್ಸ್ಟರು ಕ್ವಾಲಿಫೈಡು. ಹೆಲ್ಪ್ ಪಡಿತಾರೆ ನಮ್ಗೆ ಅದೆಲ್ಲ. ಥ್ಯಾಂಕ್ ಯು.